ಎಂಜಾಯ್ಮೆಂಟ್ ಆದ ಕುಮಾರಸ್ವಾಮಿ ಅವರು ಮಾತನಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ನಾನು ಒಂದು ನಿಮ್ಮ ಹೆಸರು ಹೇಳಲಿಕ್ಕೆ ಬಯಸ್ತೇನೆ. ಹನುಮಂತೇಗೌಡರು ಹಿಂದೆ ಇದ್ದಾರೆ, ಒಂದೇ ಜನಾಂಗ ಕೇವಲ ಕಡಿಮೆ ಮತದಲ್ಲಿ ಚುನಾವಣೆ ಸೋತರಲ್ಲಿ ಇವರಿಬ್ಬರು ಈ ಒಂದು ಯಶವಂತರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನ ಅಣ್ಣ ತಮ್ಮಂದಿರ್ತಾರ, ರಾಮಲಕ್ಷ್ಮಣರ್ತಾರ. ರಾಜ್ಯದಲ್ಲಿ ಇವತ್ತಿನ ದಿನ ಅನಿವಾರ್ಯವಾಗಿ 15 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ. ಬಿಜೆಪಿಯವರು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಮೈತ್ರಿ ಸರ್ಕಾರವನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಗಳಿಗೆ ಬಹುಮತ ಪಡೆದಿದ್ದಾಗ ಕಾಂಗ್ರೆಸ್ ಜೆಡಿಎಸ್ನ ಸರ್ಕಾರವನ್ನ ರಚನೆ ಮಾಡಿದ್ರು. ನಾವೇನು ಯಾರು ಕಾಂಗ್ರೆಸ್ನವರ ಮನೆ ಬಂದು ಹೋಗಿರಲಿಲ್ಲ, ಅವರೇ ಬಂದು ಸರ್ಕಾರ ಮಾಡಬೇಕು ಅಂತ ಹೇಳಿ ಒತ್ತಾಯ ಹಾಕಿ ಸರ್ಕಾರವನ್ನ ರಚನೆ ಮಾಡಿದ ದಿನದಿಂದ ಎಂದು ಶಿಷ್ಯಗಳನ್ನ ನುಂಗ್ತಕ್ಕಂತ ಒಂದು ಕಾರಣ ಈ ನಾಡಿಗೆ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ನನಗೆ ಅವಮಾನಗಳನ್ನ ಮಾಡಿದ್ರು ಸಹಿಸ್ಕೊಂಡು ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುವ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಅನರ್ಹ ಶಾಸಕರ ವಿರುದ್ಧ, ಅದರಲ್ಲೂ ಎಸ್ ಟಿ ಸೋಮಶೇಖರ್ ಮತ್ತು ರಮೇಶ್ ಜಾರಕಿಹೊಳಿ ವಿರುದ್ಧ ಪರಿಪರಿಯಾಗಿ ಹಿಂಸೆ ಕೊಟ್ಟಿದ್ದಾರೆ ಈ ಶಾಸಕರು. ಕುಮಾರಸ್ವಾಮಿ ಅವರ ಆಳಲ್ಲಿ ಕಟ್ಟಿದ್ದ